ನಮಸ್ತೆ ಗೆಳೆಯರೇ, ಇವತ್ತಿನ ಒಂದು ವಿಷಯವನ್ನ ನಿಮಗೆ ಹಂಚಿಕೊಳ್ಳಬೇಕು. ಅಹೋರಾತ್ರ ಶ್ರೀಯಂತ್ರ ಮಾಡೋದು ಕಸಿದು ಮೃತ ವೃಕ್ಷಗಳನ್ನ ಹೇಗೆ ಮೃತ ಅಂದ್ರೆ ನೂರಾರು ವರ್ಷ ಇನ್ನೂರು ಮುನ್ನೂರು ವರ್ಷದ ಹಿಂದಿನ ಶಾರ್ದೂಲಗಳು ದೂಲಗಳು ಮನೆಗೆ ಬಳಸಿದ ದೂಲಗಳು ಸ್ತಂಭಗಳು ಇಲ್ಲಿ ಮುಂಬೈ ಮಾರ್ಕೆಟಲ್ಲಿ ಮಾರಾಟಕ್ಕೆ ಬರುತ್ತೆ. ಮನೆ ರಿನೋವೇಷನ್ನು ದೇವಸ್ಥಾನದ ರಿನೋವೇಷನ್ನು ಆ ಟೈಮಲ್ಲಿ ಅಂಥ ಪವಿತ್ರವಾದ ಕಟ್ಟಿಗೆಯನ್ನು ಬಳಸಿ ಶ್ರೀಯಂತ್ರ ಮಾಡೋ ಕಸಬು. ಆದರೂ ಆ ಶ್ರೀಯಂತ್ರಕ್ಕೆ ಒಂದು ದಿವಸ ಮನಸ್ಸಿಗೆ ತುಂಬ ಆನಂದ ಆಗಿ ಅಹೋರಾತ್ರ ತನ್ನಿಚ್ಛೆಯಂತೆ ಪ್ಯೂರ್ ಬೆಳ್ಳಿಯ ಲೀಫು ಪ್ಯೂರ್ ಬಂಗಾರದ ಲೀಫಿಂಗ್ ಹಾಕಿ ಒಂದು ಶ್ರೀಯಂತ್ರ ಮಾಡಿ ಇಟ್ಟುಕೊಂಡಿದ್ದ. ಇದು ಒಂದು ಅಡಿಯಿಂದ ಒಂದು ಅಡಿ ಅಂತ, ಅದಕ್ಕೆ ಫ್ರೇಮು ಹಿಂದ್ಗಡೆ ನೋಡಿ. ಶ್ರೀಯಂತ್ರಕ್ಕೆ ಎಲ್ಲಿ ಮಳೆ ಹೊಡೆದಿಲ್ಲ, ಎಲ್ಲ ಶಾಸ್ತ್ರೋಕ್ತವಾಗಿ ಮಾಡಿದಂಥ ಶ್ರೀಯಂತ್ರ ಇದು. ಇದು ತನಗಾಗಿ ಮನೇಲಿ ಇಟ್ಕೊಂಡಿದ್ದ. ಇವತ್ತು ಅಚಾನಕ್ಕಾಗಿ ಜೈಪುರದಿಂದ ಒಬ್ಬ ವ್ಯಕ್ತಿ ವಿಡಿಯೋದಲ್ಲಿ ಇದನ್ನು ನೋಡಿ ಇದೇ ಶ್ರೀಯಂತ್ರ ಬೇಕು ಅಂದಾಗ ಇವತ್ತು ಇದನ್ನು ಈ ಶ್ರೀಯಂತ್ರ ಶ್ರೀಮಾತೆಯನ್ನು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಆದರೆ ಇದಕ್ಕೆ ಕಾರಣ ಏನು? ಯಾರಾದರೂ ಸ್ವಂತಕ್ಕೆ ಮಾಡಿಟ್ಕೊಂಡಿರೋದನ್ನ ಕೊಡ್ತಾರ ಕೊಡೋದಿಲ್ಲ ಮನಸ್ಸು ಒಪ್ಪದೇ ಇದ್ದರೂ ಅಹೋರಾತ್ರ ತಾಯಿಯ ನೆನಪಾಯಿತು. ಬಾಲ್ಯದಲ್ಲಿ ಅಮ್ಮ ಒಂದು ಮಾತೇಳೋರು, ಈ ನಮ್ಮ ಹಳ್ಳಿಲಿ ಈ ಮ್ಯಾನಿಕ್ವೆನ್ಸ್ ಇರಲಿಲ್ಲ. ಈ ಶಾಂತಲಾ ಸಿಲ್ಕ್ ಹೌಸು ಅಂತ ಕಡೆ ಎಲ್ಲ ಸೀರೆ ಅಂಗಡಿಗಳಲ್ಲಿ ಒಂದು ಹೆಣ್ಣು ಬೊಂಬೆ ಇರುತ್ತೆ, ಅದಕ್ಕೆ ಸೀರೆ ಉಟ್ಟಿರ್ತಾರೆ, ಜನ ಅದನ್ನು ನೋಡಿ ತಗೋತಾರೆ. ಈ ಹಳ್ಳಿಯ ಜವಳಿ ಅಂಗಡಿಗಳಲ್ಲಿ ಇದು ಇರೋದಿಲ್ಲ. ಯಾವತ್ತೇ ಆ ಜವಳಿ ಅಂಗಡಿ ಮನೆಗೆ ಇರೋದು, ಮನೆಗೆ ಇದ್ದು ಆ ಜವಳಿ ಅಂಗಡಿಯ ಸೀರೆನೇ ಉಟ್ಟಿರುವಂತಹ ಅಂಗಡಿಯ ಓನರ್ ಪತ್ನಿ ಆ ಹಳ್ಳಿಯವ್ರಿಗೆಲ್ಲ ಈ ಮದುವೆ ಟೈಮಲ್ಲಿ ಸೀರೆ ತಗೊಳಕ್ಕೆ ಬರೋರು, ಆ ಹಳ್ಳಿಯವ್ರಿಗೆಲ್ಲ ಕಾಫಿ ತಂದುಕೊಡೋರು. ತಂದುಕೊಟ್ಟಾಗ ಆ ಅಮ್ಮ ಉಟ್ಟಿರೋ ಸೀರೆ ನೋಡಿಬಿಟ್ಟು ಈ ಜನ ಆ ಅಮ್ಮಯ್ಯ ಆ ಅಮ್ಮನವರು ಉಟ್ಕೊಂಡಿರೋ ಸೀರೆನೇ ಬೇಕು ಅಂತ ಹಠ ಮಾಡೋರು. ಅದು ನೆನಪಾಯಿತು. ಆವಾಗ ನಮ್ಮ ತಾಯಿ ಯಾಕೆ ಹಿಂಗೆ ಕೊಡ್ತಾ ಇದ್ದಾರೆ ಅಂತ ಕೇಳಿದಾಗ ನಮ್ಮ ತಾಯಿ ಅಹೋರಾತ್ರನಿಗೆ ಒಂದು ಮಾತು ಹೇಳಿದ್ರು, ಸೀರೆ ಮಾರುವವನಿಗೆ ಸೀರೆ ಮೋಹ ಇರಬಾರ್ದು, ಭೂಮಿ ಮಾರುವವನಿಗೆ ಭೂಮಿ ಮೋಹ ಇರಬಾರ್ದು, ಪಾತ್ರೆ ಮಾರುವವನಿಗೆ ಪಾತ್ರೆ ಮೋಹ ಇರಬಾರ್ದು, ಬಂಗಾರ ಮಾರುವವನಿಗೆ ಬಂಗಾರದ ಮೋಹ ಇರಬಾರ್ದು. ಅಂದರೆ ಈ ಎಲ್ಲ ಬಿಲ್ಡರ್ಸು ಅಹೋರಾತ್ರ ನೋಡಿದಾನೆ, ತುಂಬ ಬಿಲ್ಡರ್ಸ್ ಬಿಗಿನಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ಅವರೇ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟು ಅದನ್ನು ಮಾರೋಕ್ಕೆ ಇಷ್ಟಪಡಲ್ಲ. ಈ ಫ್ಲ್ಯಾಟ್ ನನಗೆ, ಇದು ನನ್ನ ತಮ್ಮನಿಗೆ, ಇದು ಬಾವುಮೈ ನನಗೆ ಅಂತ ಶುರು ಮಾಡಿಬಿಡ್ತಾರೆ. ಕಡೆಗೆ ತುಂಬ ಕಷ್ಟಕ್ಕೆ ಬಿದ್ದು ಬಿಡ್ತಾರೆ. ಹಿಂಗೆ ಬಂಗಾರ ಮಾಡೋರು ತುಂಬ ಚೆನ್ನಾಗಿದ್ರೆ ಅವ್ರು ಇಟ್ಕೊಂಡ್ಬಿಡೋದು ಮಾಡಿ ನಾ ತುಂಬ ದುಃಖಕ್ಕೆ ಹೋಗ್ಬಿಡ್ತಾರೆ. ನಾವು ಏನು ಮಾಡ್ತೀವೋ ಅದರಲ್ಲಿ ಬೆಸ್ಟ್ ಇನ್ನೊಬ್ಬರಿಗೆ ಕೊಡಬೇಕು. ಆ ರೀತಿ ಪರಿಸ್ಥಿತಿ ಅಹೋರಾತ್ರನಿಗೆ ಇವತ್ತು ಬಂತು. ಆ ಎದುರು ವ್ಯಕ್ತಿ ಇದ್ದೇ ಬೇಕು ಅಂತ ಹಠ ಮಾಡ್ದ, ಅವನಿಗೆ ಇದನ್ನು ಈ ಶ್ರೀಮಾತೆಯನ್ನು ಕೊಟ್ಟು ಕಳಿಸುವಾಗ ನಿಮಗೆಲ್ಲ ಒಂದು ಲೈವ್ ಮಾಡಿ ತೋರಿಸೋಣ ಅನ್ನಿಸ್ತು. ಎಷ್ಟು ಮುದ್ದಾಗಿದೆ ನೋಡಿ, ಶ್ರೀಚಕ್ರ ಅಮ್ಮ ನೋಡಿ, ಬಿಂದು ತ್ರಿಕೋನ ವಸುಕೋನ ದಶಾರ ಯುಗ್ಮ ಮನ್ವತ್ಸರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಸದ್ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜ ಉದಿತ ಪರದೇವತಾಯ. ಈ ಶ್ರೀಚಕ್ರ ಅಯ್ಯಪ್ಪ ಏನೋ ತುಂಬ ಪುಣ್ಯ ಮಾಡಿರಬೇಕು, ಕೊಡುವಂತಾಯಿತು. ನಮ್ಮ ಅಮ್ಮನ ಮಾತಿನ ಪ್ರೇರಣೆಯಿಂದ ಈ ಶ್ರೀಚಕ್ರನ ಅಹೋರಾತ್ರ ಕೊಡ್ತಾ ಇದ್ದೀನಿ. ಈ ಅಹೋರಾತ್ರನ ಕಾಯಕ ತೋರಿಸ್ತೀನಿ ಬನ್ನಿ. ಇದು ನೋಡಿ, ಇವರೆಲ್ಲ ಶಿವಲಿಂಗಗಳು ಯಾವುದೇ ಕೆಮಿಕಲ್ ಪಾಲಿಶ್ ಹಾಕಿಲ್ಲ ನೋಡಿ, ಯಾವುದೇ ಕೆಮಿಕಲ್ ಪಾಲಿಶ್ ಇಲ್ಲ. ಇದಕ್ಕೆ ಇದ್ದದಿದ್ದ ಹಾಗೆ ತುಪ್ಪ ಸವರಿರುವಂತಹ ಶಿವಲಿಂಗಗಳು, ಶಿವಲಿಂಗದ ಮೇಲೆ ನೋಡಿ ಶ್ರೀಚಕ್ರಗಳು, ಇಲ್ಲಿ ಮೇಲಿಂದ ನೋಡಿ ಶ್ರೀಚಕ್ರ. ಇದು ನಮ್ಮ ಕರ್ನಾಟಕದ ರಥಾಕಾರ ಶಿಲ್ಪಿ ಮಾಡಿರುವಂತಹ ಶಿಲ್ಪ ಇದು, ಈ ರಥ ನೋಡಿ. ಈ ರಥದ ಈ ಏಳು ಭಾಗ ಇರುತ್ತೆ ರಥಕ್ಕೆ ನೋಡಿ. ಇಲ್ಲಿ ಸಹಸ್ರಾರ ಚಕ್ರ,
ಅದರ ನಂತರ ಅಗ್ನಾಚಕ್ರ ನೋಡಿ, ಇದು ಇದು ವಿಶುದ್ಧ ಚಕ್ರ, ಇದು ಅನಾಹತ ಚಕ್ರ, ಇದು ಮಣಿಪೂರಕ ಸ್ವಾದಿಷ್ಠಾನ ಮೂಲಾಧಾರ ಅಂತ ನೋಡಿ. ಸಿಂಹದ ಸಾಲು, ಆನೆಯ ಸಾಲು ಎಲ್ಲ ಇರುತ್ತೆ. ಮನುಷ್ಯನ ಆಕೃತಿಯಿಂದ ಈ ರಥಾಕಾರ. ಇಲ್ಲಿ ಶರಭಗಳಿದೆ ನೋಡಿ, ಇಲ್ಲಿ ಶರಭಗಳಾದ ತಕ್ಷಣ ಸಿಂಹಗಳಿದೆ, ಸಿಂಹಗಳಾದ ತಕ್ಷಣ ಇದಿದೆ ಈ ಚಕ್ರಗಳು. ವೆರಿ ವೆಲ್ ವೀಲ್ ಬ್ಯಾಲೆನ್ಸಿಂಗ್ ಇದೆ. ಮರ್ಸಿಡಿಸ್ ಬೆಂಜ್ ಮಾಡುವಾಗ ಮೈಸೂರಿಂದ ರಥಾಕಾರ ಶಿಲ್ಪಿಗಳ ಒಂದು ಐಡಿಯಾ ತಗೊಂಡಿದ್ರಂತೆ. ವೀಲ್ ಅಲೈನ್ಮೆಂಟು, ವೀಲ್ ಬ್ಯಾಲೆನ್ಸಿಂಗ್ ಎಲ್ಲ ಆ ಕಾಲದಲ್ಲೇ ಕಲ್ತಿದ್ರು. ಕೃಷ್ಣನ ರಥ ಎಷ್ಟು ವೇಗವಾಗಿ ಓಡ್ತಿತ್ತು ಅಂತ ಮಹಾಭಾರತದಲ್ಲಿ ಬರುತ್ತೆ. ಅದು ರಥಾಕಾರ ಶಿಲ್ಪಿ ಮಾಡಿರೋದು. ಹೀಗೆ ಈ ಇದಾದ ನಂತರ ನೋಡಿ, ಹಾ, ಈ ಶಿವಲಿಂಗಗಳು ತುಪ್ಪದ ಅಧಿವಾಸದಲ್ಲಿರುತ್ತೆ, ಘೃತಾಧಿವಾಸ ಅಂತಾರೆ. ಇನ್ನು ಇವೆಲ್ಲ ಆಗ್ಬೇಕದು ನೋಡಿ. ಇವು ಘೃತಾಧಿವಾಸ. ಇದು ಈ ಶಿವಲಿಂಗಗಳು ಮೂರು ಭಾಗದಲ್ಲಿರುತ್ತೆ ನೋಡಿ ನೋಡಿ, ಬ್ರಹ್ಮ ಭಾಗ, ವಿಷ್ಣು ಭಾಗ, ಶಿವಭಾಗ ನೋಡಿ, ಪಾರ್ವತಿ ಭಾಗ. ಇದು ಶ್ರೀಚಕ್ರ ನೋಡಿ, ಇದು ಶ್ರೀಚಕ್ರ ಎಲ್ಲ ಬರುತ್ತೆ ನೋಡಿ. ಇವೆಲ್ಲ ಈ ಈ ವೃತ್ತಿ ಯಾಕೆ ಅವರಾತ್ರ ಮಾಡ್ತಾರೆ ಅಂತ ತುಂಬ ಖುಷಿ ಕೊಡುತ್ತೆ. ಕ್ರಿಯೇಟಿವಿಟಿ ಇದೆ ಇದರಲ್ಲಿ. ವೇದದ ಸಾರವನ್ನು ಹಿಡಿದು ಮಾಡಬೇಕಾಗುತ್ತೆ, ಒಂದು ತಪ್ಪು ಮಾಡದೆ ಮಾಡಬೇಕಾಗುತ್ತೆ. ಇದು ಅಹೋರಾತ್ರ ವೃತ್ತಿ. ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ, ಏನಿದು ಏನಿದು. ಇದು ಇದಾದ ನಂತರ ನೋಡಿ, ಇಲ್ಲಿ ಮಾರ್ಬಲಲ್ಲಿ ಮಾಡಿರುವಂಥದ್ದು. ಹಾಂ, ಈ ಶಿವಲಿಂಗ ನೋಡಿ ಹೆಂಗೋಯ್ತು ಒಳಗಡೆ, ನೀವೇ ಊಹೆ ಮಾಡ್ಕೊಳ್ಳಿ. ಈ ರಥದ ಒಳಗಡೆ ತೂರೋದೇ ಇಲ್ಲ. ಹೇಗೋಯ್ತು ಅಂದರೆ ಆ ಮೂರು ಭಾಗಗಳ ದೆಸೆಯಿಂದ ಹೋಯ್ತು. ಮತ್ತು ಮೊದಲನೇದು ಕೆಳಗಡೆ ಭಾಗ ಇಟ್ಟು, ಮತ್ತು ಅದರ ಮೇಲೆ ಶಿವನ ಭಾಗ ಇಟ್ಟು, ಮತ್ತು ಪಾರ್ವತಿ ಭಾಗ ಇಟ್ಟಿದ್ದಕ್ಕೆ ಸೇರಿಕೊಂಡಿದ್ದು. ಒಂಥರ ಪಜಲ್ ಥರ ಹೋಗಿದೆ ನೋಡಿ. ಇಲ್ಲಿ ನೋಡಿ ಮಾರ್ಬಲ್ ಶೇತ. ಇದು ಹೀಗೆ ಎಲ್ಲ ಅಹೋರಾತ್ರ ಸರ್ವಧರ್ಮವನ್ನು ಪ್ರೀತಿ ಮಾಡ್ತಾನೆ. ಒಂದ್ಸಲ ಒಬ್ಬರು ಕ್ರಿಶ್ಚಿಯನ್ ಒಬ್ಬರು ತುಂಬ ಝೀರೋಯಿಂದ ಇನ್ಫಿನಿಟಿಗೆ ಬಂದುಬಿಟ್ಟಿದ್ರು, ತುಂಬ ಎತ್ತರಕ್ಕೆ ಏರ್ಬಿಟ್ಟಿದ್ರು. ನನಗೂ ಶ್ರೀಚಕ್ರ ಬೇಕು ಅಂತ ಕೇಳಿದ್ರು. ನಾನು ಹೇಳಿದೆ ನಿಮ್ಮದೇ ಧರ್ಮದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿ. ನೋಡಿ ಕೆಳಗಡೆ ಮಧ್ಯದಲ್ಲಿ ಸ್ವಸ್ತಿಕ್ ಬರುತ್ತೆ, ಎಂಟು ದಿಕ್ಕುಗಳಲ್ಲಿ ಶಿಲುಬೆ, ಯೇಸುಕ್ರಿಸ್ತನ ಶಿಲುಬೆ ಬರುತ್ತೆ. ಇದನ್ನು ಮಾಡಿ ಅಹೋರಾತ್ರನಿಗೆ ಅಹಂಕಾರ ಬಂದುಬಿಡ್ತು, ವಾಹ್, ನಾನು ಏನೋ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ ಅಂತ. ಅದಾದ ನಂತರ ಸಾರನಾಥ ಸ್ತೂಪಕ್ಕೆ ಹೋಗಿದರೆ, ಆ ಸಾರನಾಥ ಸ್ತೂಪದಲ್ಲಿ 3500 ವರ್ಷಗಳ ಹಿಂದೆ ಇದೇ ಡಿಸೈನ್ ಮಾಡಿದ್ದಾರೆ ಶಿಲ್ಪಿಗಳು. ಅಹೋರಾತ್ರನ ಅಹಂಕಾರ ಪುಸ್ ಅಂತ ಹೇಳಿದೋಯ್ತು. ಅದಾದ ನಂತರ ಇನ್ನೂ ಉಳಿದುತ್ತೇನೋ, ನಮ್ಮ ಗೋಲ್ ಗುಂಬಸ್ ಮುಖ್ಯದ್ವಾರದ ಎಡಭಾಗದಲ್ಲಿ ಇದೇ ಡಿಸೈನ್ ಇದೆ. ಅದನ್ನು ನೋಡಿ ಇನ್ನೂ ಆಶ್ಚರ್ಯ ಆಗೋಯ್ತು. ಅಂದರೆ ಶಿಲ್ಪಿಗಳು ಮಾಡದೇ ಇರೋ ಕೆಲಸ ಇಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ನಾವೆಲ್ಲ ಜೀವನ ಇಲ್ಲ ಕೆದಕಿದ್ರು ಅದು ಎಲ್ಲೋ ಯಾರೋ ಮಾಡಿಬಿಟ್ಟಿರ್ತಾರೆ. ಇಷ್ಟನ್ನು ಹೇಳ್ತಾ ಧನ್ಯವಾದ. ಅಹೋರಾತ್ರ ನಮ್ಮ ಕರ್ನಾಟಕದ ದೇವರು, ವರ್ಣ ದೇವರು, ವರ್ಣ ವಿರಂಚಿ ಬಿ ಕೆ ಎಸ್ ವರ್ಮ ಅವರಿಗೆ ನಮಿಸುತ್ತಾ, ಆ ಮಹಾಪುರುಷ ಬರೆದಂತಹ ರಚಿಸಿದಂತಹ ರಚನೆ ಇದು. ಅದು ಎಷ್ಟು ಜನ್ಮಗಳ ಪುಣ್ಯದಿಂದ ಅಹೋರಾತ್ರನಿಗೆ ದಕ್ಕಿದೆ ಅಷ್ಟೆ. ಧನ್ಯವಾದ ಅಹೋರಾತ್ರ.